ಪ್ರಶ್ನೆ ಸಂಖ್ಯೆ 229 ಮಾನ್ಯ ಲೋಕೋಪಯೋಗಿ ಸಚಿವರು. ಓಕೆ, ಮಾಧುಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆಗಳನ್ನು ಉತ್ತರ ಒದಗಿಸಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡಿಕೊಳ್ಳೋದಷ್ಟೇ. 2012 ಇಸ್ವಿಯಲ್ಲಿ ಏನೋ ಸಿರಾಡೋಣ್ ಲಿಮ್ಸೂರ್ ರಸ್ತೆ ಒಂದು ಸುಧಾರಣೆ ಕಂಡಿತ್ತು. ಅಲ್ಲಿದಿಂದ ಇಲ್ಲಿವರೆಗೆ ಯಾವುದೇ ಸುಧಾರಣೆಯನ್ನ ಆ ರಸ್ತೆ ಕಂಡಿಲ್ಲರಿ. ಮೇಲಾಗಿ ಅದು ರಸ್ತೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಅಂದ್ರೆ ಪಂಡರ್ಪುರಕ್ಕೆ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ರಸ್ತೆ. ಮಹಾರಾಷ್ಟ್ರ ಭಾಗಕ್ಕೆ ಹೋಗಿದ್ರೆ ಒಳ್ಳೆ ರಸ್ತೆ ಇದೆ, ಕರ್ನಾಟಕ ಭಾಗಕ್ಕೆ ಬಂದ್ರೆ ಅತ್ಯಂತ ಹದಗೆಟ್ಟಿರ್ತಕ್ಕಂಥ ಎರಡೆರಡು ಫೀಟನ್ನ ಡೀಪ್ ಗುಂಡಿಗಳನ್ನು ಬಿದ್ದಿದ್ದಾರೆ ಮ್ಯಾನ್ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದಷ್ಟೇ. ದಯಮಾಡಿ ಆ ರಸ್ತೆಯನ್ನು ತಾವು ಮಾಡಿಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಧ್ಯಕ್ಷ, ಉತ್ತರದಲ್ಲಿ ನಾವು ಒಪ್ಕೊಂಡಿದೀವಿ ರಸ್ತೆ ಕಂಡೀಷನ್ ಚೆನ್ನಾಗಿಲ್ಲ ಅಂತೇಳಿ. ಚವಾಣ್ ಅವ್ರಿಗೆ ತಮಗೆ ಗೊತ್ತು, ನಾವಾಗ್ಲೇ ಇದಕ್ಕೀಗ ಟೆಂಡರ್ ಕರೆದು ಟೆಂಡರ್ ಎವಾಲ್ಯೂಯೇಷನ್ ಕಮಿಟಿ ಮುಂದೆ ಟೆಂಡರ್ಸ್ ಎಲ್ಲ ಇದೆ, ಆದಷ್ಟು ಬೇಗ ಡಿಸ್ಪೋಸ್ ಮಾಡಿಸಿ ಇದನ್ನ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಹಂತ ಮುಗಿದಿದ್ದು ಕಾಲಿಬ್ರೆ 6 ಕಿಲೋಮೀಟರ್ ಅಷ್ಟೇ ರೀ. ಅದನ್ನ ಇದು ರಸ್ತೆ ಇರೋದು 11 ಕಿಲೋಮೀಟರ್. 11 ಕಿಲೋಮೀಟರ್ ಸಂಪೂರ್ಣ ಆಗ್ಬೇಕಂತೇಳಿ ವಿನಂತಿ ರೀ ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ, ನಮಗೆ 7.4 ಇಂದ 11 ಕಿಲೋಮೀಟರ್ ವರೆಗೆ ರೋಡ್ ಸುಸ್ಥಿತಿಯಲ್ಲಿದೆ ಅಂತ ಅವ್ರು ಉತ್ತರ ಕೊಟ್ಟವ್ರೆ ಸರ್. 0 to 5, 5 to 7.4 ಎರಡು ಕ್ಯಾಟಗರಿ ಮಾಡಿಕೊಂಡು ಇದನ್ನ ನಾವು ರಿಪೇರಿ ಮಾಡ್ಬೇಕಂತಿದೆ. 7.4 ಇಂದ 11 ಕಿಲೋಮೀಟರ್ ವರೆಗೆ ಚೆನ್ನಾಗಿದೆ ರೋಡು ಅಂತ ಅವ್ರು ನಿಲುವು ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 11 ಕಿಲೋಮೀಟರ್ ವರೆಗೆ ಮಾಡಕ್ಕೆ ಟೆಂಡರ್ ಆಗಿಲ್ಲ. ನೀವು ಹೇಳಿದಾಗ ಈಗ 0 to 5, 5 to 7 ವರೆಗೆ ಎರಡು ಹಂತದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅವರು 9 ಚಿತ್ರಕೋಟಿಯನ್ನ ಅದಕ್ಕೆ ಹಣ ಮಂಜೂರು ಮಾಡಿ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಎವಾಲ್ಯೂಯೇಷನ್ ಸ್ಟೇಜ್ ಅಲ್ಲಿ ಇದೆ, ಇದಾಗುತ್ತೆ ಸರ್. ಅವ್ರ ಕಂಡೀಷನ್ ಚೆನ್ನಾಗಿದೆ ಅಂದಾಗ ಅದು ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡೋದು ಕಷ್ಟ ಆಗುತ್ತೆ ಸರ್. ಇದೊಂದು ನ್ಯಾಷನಲ್ ಹೈವೇ ಗೊತ್ತಿದೆ, ಲಿಂಗ್ಸೂರ್ ಸಿರಾಡೋಣ್ ರೋಡ್ ಅಂತೇಳಿ. ಅದು ಎಂಟೈರ್ 11 ಕಿಲೋಮೀಟರ್ ಸ್ಟ್ರೆಚ್ ಕೆಟ್ಟಿದೆ. ಅದು ಏನಂದ್ರೆ ಅದು ಇಟ್ ಈಸ್ ಕನೆಕ್ಟಿಂಗ್ ಬಿಟ್ವೀನ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ. ಅವ್ರ ಕ್ಷೇತ್ರದಿಂದನೇ ಶುರು ಆಗುತ್ತೆ ಮತ್ತೆ ಅದು ಜಳಕಿ ಚೆಕ್ ಪೋಸ್ಟ್ಗೆ ಬಂದು ಮುಗಿಯುತ್ತೆ. ಕಂಪ್ಲೀಟ್ ಹದಗೆಟ್ಟಿದೆ ಅದು. ಅದು ಕರೆದಿದ್ದು ತಪ್ಪದು, ಪೂರ್ತಿನೇ ಕರಿಬೇಕು. ನೀವು ಬೇಕಾದ್ರೆ ಪೂರ್ತಿ ಕರೀಲಿ ಕೇಳ್ಬಿಟ್ಟಿಲ್ಲ. ಕಿಲೋಮೀಟರ್ ಇನ್ನು ಯಾವುದೇ ಪ್ರಕ್ರಿಯೆ ಆಗಿಲ್ಲರಿ ಅಧ್ಯಕ್ಷ. ಓಕೆ ಓಕೆ, ಅದನ್ನ ಸಚಿವರ ಜೊತೆ ಮಾತಾಡ್ತಾರೆ. ಅಲ್ಲ, ಸನ್ಮಾನ್ಯ ಸಚಿವರು ಬಂದಾಗ ಮಾತಾಡಿ, ಇನ್ನು ಉಳಿದಿರೋ 4 ಕಿಲೋಮೀಟರ್ಗೆ ಏನಾದ್ರೂ ಆಗ್ಬೇಕಂತೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಕೇಳ್ಕೊತೇನೆ.